ಯಾರಿಗೆ ಟ್ಯೂಬ್ ಟೈರ್ ಪಂಕ್ಚರ್ ಹಾಕ್ತಿದ್ದಾರೋ ಅವ್ರು ಹೋಗಿ ಪ್ರತಿಭಟನೆ ಮಾಡ್ತಿರೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕೂಡ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದೆ. ಅವರು ಎದೆ ಸೀಳಿದ್ರೆ ಎರಡಕ್ಷರ ಇಲ್ಲಿರೋದ, ಎದೆ ಸೀಳಿದ್ರೆ ಎರಡಕ್ಷರ ಸಿಗದೆ ಇದ್ದವರು ಅವತ್ತು ಗಾಂಧೀಜಿ ಜೊತೆಗೆ ನಿಂತ್ಕೊಂಡ್ರು, ನೆಹರು ಜೊತೆಗೆ ನಿಂತ್ಕೊಂಡ್ರು, ಪಟೇಲ್ರ ಜೊತೆಗೆ ನಿಂತ್ಕೊಂಡ್ರು, ಅವತ್ತು ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದವರು ಎದೆ ಸೀಳಿದ್ರೆ ಎರಡಕ್ಷರ ಇಲ್ಲದೆ ಇದ್ದವರು. ಆದ್ರೆ ಎದೆ ಸೀಳಿದ್ರೆ ಬಂಗಾರದ ಅಕ್ಷರಗಳು ಉದುರ್ತಾ ಇದ್ವಲ್ಲ, ಅವರೆಲ್ಲ ಬ್ರಿಟಿಷರ ಬೂಟು ನೆಕ್ತಾ ಇದ್ರು. ಬ್ರಿಟಿಷರ ಬೂಟು ನನ್ನ ಸಹೋದರ ಹಿಂದುಗಳೇ, ನೀವು ಆಲೋಚನೆ ಮಾಡಬೇಕು, ಯಾವ ರೀತಿ ಇವರು ಬ್ರಿಟಿಷರ ಬೂಟನ್ನು ನಗ್ತಾ ಇದ್ರು, ಹಿಂದುತ್ವ ಬಂದ್ರೆ ನಿಮ್ಮ ಪರಿಸ್ಥಿತಿ ಹೀಗೆ ಆಗ್ತದೆ ಅಂತೇಳಿ ಸಂದರ್ಭ ಲೆಚ್ಚಿಸ್ತಾ ಇದ್ದೇನೆ. ನಾನು ನಾವು ಹಿಂದೂಸ್ತಾನದವರು, ನಮಗೆ ಹಕ್ಕಿದೆ ಇಲ್ಲಿ, ಆದ್ರೆ ನೀವೆಲ್ಲಿಂದ ಬಂದಿದ್ದೀರಿ ಸವರ್ಣರೆ? ನೀವು ಹೇಳಿ, ನೀವು ಮಧ್ಯ ಏಷ್ಯಾದಿಂದ ಬಂದ ಆರ್ಯರಲ್ಲವೇ ನೀವು? ಮೋದಿ ಯಾವ ಅಮಿತ್ ಶಾ, ನಾವು ಭಾರತ ದೇಶ ಕದಲುವುದಿಲ್ಲ. ಬ್ರಿಟಿಷರ ಗುಂಡಿನ ವಿರುದ್ಧ ನಾವು ಹೆದರಲಿಲ್ಲ, ಎದೆ ಕೊಟ್ಟು ಹೋರಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾವು ಈ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ನಾವು ಹೋರಾಡಿದ್ದೇವೆ. ಗೋಲಿಬಾರು ಮಾಡಿದವರು, ಅದಕ್ಕೆ ಯಾರು ಅಪ್ಪಣೆ ಕೊಟ್ಟಿದ್ದಾರೋ ಅವರು ಈ ದೇಶಕ್ಕೆ ಅಪಮಾನವಾಗಿದ್ದಾರೆ, ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಟ್ಟು ಸ್ವಲ್ಪ ದಿವಸದಲ್ಲಿ ನಮ್ಮ ಅಧಿಕಾರಿಗಳು ಕೆಲವರು ಬರ್ತಾರೆ ನಿಮ್ಮ ಮನೆಗೆ. ಎರಡು ತರ ಬರ್ತಾರೆ, ಒಂದು ಸೆನ್ಸಸ್ಗೆ ಬರ್ತಾರೆ, ಇನ್ನೊಂದು ಎನ್ ಪಿ ಆರ್ಗೆ ಬರ್ತಾರೆ. ಬಹಳ ಕ್ಲಿಯರ್ ಆಗಿ ಕೇಳಿ, ನೀವು ಸೆನ್ಸಸ್ ಮಾಹಿತಿ ಕೇಳ್ತೀರಾ, ಎನ್ ಪಿ ಆರ್ ಮಾಹಿತಿ ಕೇಳ್ತೀರಾ? ಎನ್ ಪಿ ಆರ್ ಮಾಹಿತಿ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಅವರಿಗೆ ಒಳ್ಳೇದು ಒಂದು ಚಾಯ್ ಕೊಡಿಸಿ ವಾಪಸ್ ಕೇಳಿಸಿ. ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿ ಎನ್ ಪಿ ಆರ್ಗೆ ಕೊಡಬೇಡಿ. ಇಂದು ಬಿಜೆಪಿ ಸರ್ಕಾರ ತರ್ತಾ ಇರುವಂತಹ ಒಂದೊಂದು ಕಾನೂನಿನ ಹಿಂದೆ ಮುಸಲ್ಮಾನರಿಗೆ ಮಾತ್ರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಕೊಂಡು ಇತರ ಧರ್ಮೀಯರು ದಯವಿಟ್ಟು ಮೌನಿಯಾಗುವುದು ಬೇಡ. ನಾವೆಲ್ಲರೂ ಭಾರತೀಯರಾಗಿಕೊಂಡು ಈ ದೇಶದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಹೋರಾಟದ ರಂಗಕ್ಕೆ ಧುಮುಕಬೇಕಾದಂತಹ ಅಗತ್ಯ. ಮುಸಲ್ಮಾನ ಫಿರ್ ಕಫನ್ ಬಾಂಧೆ ಹುವೆ ಹಕ್ ಆಜ್ಮ